ಮಾಗಡಿ ತಾಲೂಕು ಕುದೂರು ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಗುರುವಾರ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಗ್ರಾಮ ಪಂಚಾಯಿತಿ ಗ್ರಾಮೀಣ ಕ್ರೀಡಾಕೂಟ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕುದೂರು, ಹುಲಿಕಲ್, ಅದರಂಗಿ, ಶಿಗಿರಿಪುರ, ಕಣ್ಣೂರು, ಬಿಸ್ಕೂರು, ನಾರಸಂದ್ರ ಮತ್ತು ಮಾದಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಕ್ರೀಡಾಪಟುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಗಡಿ ತಾಲೂಕಿನ ಇಒ ಚಂದ್ರೂರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕುದೂರು ಹೋಬಳಿಯಾದ್ಯಂತ ಎಲ್ಲ ಗ್ರಾಮ ಪಂಚಾಯಿತಿಯ ಕ್ರೀಡಾಪಟುಗಳು ಉತ್ಸಾಹದಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡರು. ಇವತ್ತಿನ ಏನು ಒಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ನಾವು ಇಡೀ ಮಾಗಡಿ ತಾಲೂಕಿನಲ್ಲಿ 5 ಹೋಬಳಿ ಮಟ್ಟಗಳಲ್ಲಿ ಆಲ್ರೆಡಿ ಗ್ರಾಮೀಣ ಕ್ರೀಡಾಕೂಟಗಳನ್ನು ನಾವು ನಡೆಸಬೇಕು ಅಂತ ಒಂದು ಡೈರೆಕ್ಷನ್ಸ್ ಮೇರೆಗೆ ನಾವು ಆಲ್ರೆಡಿ ತಿಪ್ಸಂದ್ರ ಹಾಗೂ ಕಸಬಾ ಹೋಬಳಿ ಮಟ್ಟದ್ದು ನಿನ್ನೆ 20ನೇ ತಾರೀಕು ಕಂಪ್ಲೀಟ್ ಆಗಿದೆ. ಇವತ್ತು ಏನು 22ನೇ ತಾರೀಕು, ಇವತ್ತು ಕುದೂರು, ಸೋಲೂರು ಮತ್ತು ಮಾಡಬಾಳು ಈ ಹೋಬಳಿ ಕೇಂದ್ರಗಳಲ್ಲಿ ಇವತ್ತು ನಾವು ಗ್ರಾಮೀಣ ಕ್ರೀಡಾಕೂಟಗಳನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಇದ್ರ ಬಗ್ಗೆ ಏನಪ್ಪಾ ಅಂತಂತಂದರೆ ಹಿಂದೆ ಏನಾಗ್ತಿತ್ತು ಅಂತಂದರೆ ಬರೇ ಶಾಲೆಗಳ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಮಾಡ್ತಿದ್ರು. ಈಗ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ ಒಂದು ಸರ್ಕಾರ ಡಿಸಿಷನ್ ಮಾಡಿರೋ ಮೇರೆಗೆ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಿಂದ ಹೋಬಳಿ ಮಟ್ಟವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಹಂಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಬರ್ತಕ್ಕಂಥದ್ದು ಇದೆ. ಇವತ್ತು ನಾವು ನೋಡ್ತಾ ಇದ್ರೆ ಇನ್ನೂ ಭಾಳಷ್ಟು ಬೇಡಿಕೆಗಳು ಬರ್ತಾ ಇದೆ ಅಂತ ಅನಿಸ್ತದೆ ನಮಗೆ. ಯಾಕೆಂದರೆ ಇವತ್ತು ಕುದೂರೆಲ್ಲ ನೋಡಿದಂಗೆ ಸುಮಾರು 38ರಿಂದ 40 ತಂಡಗಳು ಇವತ್ತು ನೋಂದಾಯಿಸ್ಕೊಂಡಿದೆ. ಅಷ್ಟೊಂದು ಆಸಕ್ತಿ ಇದ್ದಾರೆ ನಮ್ಮ ಮಕ್ಕಳುಗಳಿಗೆ ಮತ್ತು ನಮ್ಮ ಜನಗಳಿಗೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇದನ್ನೆಲ್ಲನೂ ಸಹ ನಾವು ಗ್ರಾಮೀಣ ಮಟ್ಟಕ್ಕೆ ತಗೊಂಡೋಗಿ ಈ ಒಂದು ಕ್ರೀಡೆಯ ಬಗ್ಗೆ ಭಾಳಷ್ಟು ನಮ್ಮ ಸಾರ್ವಜನಿಕರಿಗೆ ಮನವರಿಕೆಯನ್ನು ಮಾಡಿ ಇದು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದು ಮಾಡೋಕ್ಕೆ ನಾವೆಲ್ಲರೂ ನಮ್ಮ ಸರ್ಕಾರ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಇನ್ನು ಕ್ರಮ ವಹಿಸ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕ್ರೀಡಾಕೂಟದ ಉದ್ದೇಶ ಹಳ್ಳಿಗಳಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳು ನಶಿಸಿ ಹೋಗ್ತಾ ಇದ್ದಾವೆ. ಸರ್ಕಾರ ಆ ಹಂತದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಏನೇನು ಗ್ರಾಮ ಕ್ರೀಡೆಗಳು ನಡೀತಿದ್ವಿ ಅದಕ್ಕೆ ಪುನರ್ಜೀವನ ಕಲ್ಪಿಸುವ ನಿಟ್ಟಿನಲ್ಲಿ ಗ್ರಾಮ ಮಟ್ಟದಲ್ಲಿ ಇವತ್ತಿನ ದಿನ ಕಂಪ್ಯೂಟರ್ ಯುಗ ಮತ್ತು ಟೆಕ್ನಾಲಜಿ ಯುಗ ಬಂದಿರೋದ್ರಿಂದ ನಾವು ಎಲ್ಲ ಕ್ರೀಡೆಗಳನ್ನ ಮರೆತಿದ್ವಿ. ಆ ಮರೆತಿರೋಂಥ ಕ್ರೀಡೆಗಳನ್ನ ಮತ್ತೆ ಪುನರ್ಕಲ್ಪಿಸಿ ಅವನ್ನು ಮಾಡಲಿಕ್ಕೆ ಜನಗಳಿಗೆ ಆಸಕ್ತಿ ವಹಿಸಲಿಕ್ಕೆ ಸರ್ಕಾರ ಒಂದು ಉದ್ದೇಶ ಮಾಡಿದೆ. ಒಳ್ಳೆಯ ಉದ್ದೇಶ ಈ ಜನ ಸಾರ್ವಜನಿಕರು ಸಹ ಈ ಉದ್ದೇಶವನ್ನು ಸದುಪಯೋಗಪಡಿಸ್ಕೊಂಡು ಅಂದರೆ ಒಳ್ಳೆಯದು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.